ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಾಧನ. ಬೆಳಗ್ಗೆನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಜುಂಡೇಶ್ವರದ್ದು ತಿಂಡಿ ಆಗೋಗಿದೆ, ನಾವಿನ್ನು ಕಾಫಿ ಲೆವೆಲಲ್ಲೇ ಇದ್ದೀವಿ. ನಾನು ಅಭಿನವ್ ಮಾರ್ಕೆಟಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಭಿನವ್ ಸ್ಕೂಲ್ ಸ್ಟಾರ್ಟ್ ಆಗಿರೋದು ತುಂಬ ಬೇಜಾರಾಗಿದೆ ನನಗೆ, ಏನು ಮಾಡೋಕ್ಕಾಗೋದಿಲ್ಲ. ಸ್ಕೂಲ್ ಸ್ಟಾರ್ಟ್ಸ್ ಹೋಮ್ವರ್ಕಿಂದ ಬುಕ್ಸ್ ತೊಗೊಂಡು ಬರ್ಬೇಕು ಸ್ಕೂಲ್ ಹತ್ರ ಹೋಗಿ. ಆದರೆ ಇವತ್ತು ಸಂಡೇ ಇರೋದ್ರಿಂದ ಬುಕ್ಸ್ ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಈ ಕಡೆ ಕ್ಯಾಮ್ರಾ ತಿರುಗಿಸಿದ್ರೆ ಇಲ್ಲಿ ಅಭಿನವ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ವಾಪಸ್ ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ದಾನೆ. ನಾನು ಇವಾಗ ಕೈ ಹಿಂಗೆ ಅಂತ ಇದ್ನಲ್ಲ, ಅದನ್ನೇ ಅಂದ್ಬಿಟ್ಟು ತೋರಿಸ್ತಾ ಇದ್ದಾನೆ ಇಲ್ಲಿ ನನಗೆ ಇರಿಟೇಟ್ ಮಾಡೋದಕ್ಕೆ. ಮಾರ್ಕೆಟಿಗೆ ಹೋಗೋಣ. ಮಾರ್ಕೆಟಿಗೆ ಹೋಗಿ ತರಕಾರಿ ಒಂದಷ್ಟು, ಈರುಳ್ಳಿ ಇಲ್ಲ, ಈರುಳ್ಳಿ ತೊಗೊಂಡು ಬರಬೇಕು. ಟೊಮೆಟೋನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಂದಿದ್ದ ದಿವಸ ಮಾರನೇ ಬೆಳಗ್ಗೆನೆ ನಾನು ಅಮ್ಮ ಇಬ್ರು ಮಾತಾಡ್ತಾ ಕೂತಿದ್ದೀವಿ. ಪಿಂಕಿ ಕೋನಿಕ ಇಬ್ರು ಬಂದ್ಬಿಟ್ಟು ಅಷ್ಟು ಟೊಮೆಟೊ ಮಾರ್ಕೆಟಿಂದ ತಂದಿದ್ದ ದಿವಸ, ಡೀಪ್ ಕ್ಲೀನಿಂಗ್ ಮಾಡೋ ದಿವಸ ಮಾರ್ಕೆಟಿಂದ ತಂದಿದ್ದ ಅಂದರೆ ಟೊಮೆಟೊ ಒಂದೂ ಇರಲಿಲ್ಲ. ಈಗ ಇನ್ನೇನು ಮಾಡೋಕ್ಕಾಗತ್ತೆ, ಸರಿಯಾಗಿ ಸುಮ್ಮನೆ ಆದ್ವಿ. ಇಲ್ಲೇ ಒಂದು ಅರ್ಧ ಕೆ ಜಿನ ತೊಗೊಂಡು ಬಂದು ಹಂಗೆ ಅಡುಗೆ ಗಿಡಿಗೆ ಮಾಡ್ಕೊಂಡ್ವಿ. ಇವಾಗ ಮಾರ್ಕೆಟಿಗೆ ಹೋಗೋಣ. ಆಮೇಲೆ ಅಕ್ಕಿ ತೊಗೊಂಡ್ಬರ್ಬೇಕು, ಸಣ್ಣ ಅಕ್ಕಿ. ಅದೇನು ಜಾಸ್ತಿ ತರಲ್ಲ, ಒಂದು 5 ಕೆಜಿ 10 ಕೆಜಿ ಅಷ್ಟು ತರ್ತೀನಿ. ಇನ್ಮೇಲಿಂದ ರೆಗ್ಯುಲರ್ ಸಿರಿಧಾನ್ಯಗಳು ಜಾಸ್ತಿ ಆಗುತ್ತೆ ಸ್ಕೂಲ್ ಇರೋದಕ್ಕೆ. ಅಭಿನವ್ಗೆ ರೊಟ್ಟಿ ಆ ಥರದ ದೋಸೆ ಇಡ್ಲಿ, ದೋಸೆ ನೆನೆ ಹಾಕ್ಬಿಟ್ರೆ ಆಯಿತು. ಅಭಿನವ್ ಬೆಳಗ್ಗೆ ಎದ್ದು ತಿಂಡಿ ತಲೆನೋವೇ ಇರೋದಿಲ್ಲ. ಅಭಿನವ್ ದೋಸೆ ಎತ್ತಿದಾಗ ಹಾ ಮಮ್ಮಿ ಖುಷಿ ಅಂತ, ಆಲೂಗಡ್ಡೆ ಪಲ್ಯ ಓ ಡಬಲ್ ಖುಷಿ, ಚಟ್ನಿ ಕಂಡ್ರೆ ಆಗೋದೇ ಇಲ್ಲ. ಅಭಿನವ್ಗೂ ಹೋಗೋದಿಲ್ಲ, ನಂಜುಂಡೇಶ್ವರ್ಗೂ ಹೋಗೋದಿಲ್ಲ. ನಮ್ಮನೇಲಿ ನಮ್ಮಪ್ಪ, ನಾನು, ನನ್ನ ತಮ್ಮ ಚಟ್ನಿ ಕಂಡ್ರೆ ಚಟ್ನಿ 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 ಸೂಪರ್ ಚಟ್ನಿ ತಿಂತೀವಿ ನಾವು. ಆದರೆ ಅಪ್ಪ ಮಗ ಇದ್ದು ಚಟ್ನಿ ತಿನ್ನೋದಾರೆ. ಆದರೆ ನಂಜುಂಡೇಶ್ವರ ಚಟ್ನಿ ತಿನ್ನೋದಿಲ್ಲ ಅಂತಲ್ಲ, ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ಒಂದಿಷ್ಟು ತಿಂದೇ ತಿಂತಾರೆ ಅವರು. ಅಭಿನವ್ ಹಂಗಲ್ಲ, ಆಲೂಗಡ್ಡೆ ಪಲ್ಯ ದೋಸೆ ದೋಸೆ ಅಭಿನವ್ ಖುಷಿ ಮಮ್ಮಿ, ಆಲೂಗಡ್ಡೆ ಪಲ್ಯ ಅಭಿನವ್ ಡಬಲ್ ಖುಷಿ ಮಮ್ಮಿ. ನಾನು ಏನು ತಿಂಡಿ ತಲೆನೇ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ, ತಿಂಡಿ ಮಾಡಿದ್ಮೇಲೆ ಮುಗ್ದೋಯ್ ದೋಸೆನ. ಆಂಬೋಡೆ ಅಂದ್ರೂ ಹಂಗೆ ತಿಂತಾನೆ. ಅದು ಸಿರಿಧಾನ್ಯದ ಮಾಡೋದ್ರಿಂದ ಅದು ಕಷ್ಟ ಅಂತ ಫೀಲ್ ಆಗೋದಿಲ್ಲ ನನಗೆ, ಈಸಿಯಾಗಿ ಬೇರೆ ಆಗ್ಬಿಡುತ್ತೆ. ರಾತ್ರಿನೇ ರುಬ್ಬಿಟ್ಟಿರ್ತೀನಿ, ಹೆಂಚಿಟ್ರೆ ದೋಸೆ ರೆಡಿ ಆಗುತ್ತೆ. ಆ ಕಡೆ ಆಲೂಗಡ್ಡೆ ಬೇಯಿಸ್ಕೊಡೋದು, ಮುಗೀತು ತಿಂಡಿ ಫಿನಿಶ್. ಸ್ಕೂಲ್ ಇಲ್ಲದೆ ಇದ್ರೆ ತಲೆನೋವು, ಅದು ಮಾಡು ಇದು ಮಾಡು ಅಂತ ತಲೆ ತಿಂತಾನೆ. ಆದರೂ ಅವನಿದ್ರೆ ಚಂದ ನನಗೆ. ಇವಾಗ ಮಾರ್ಕೆಟಿಗೆ ಹೋಗೋಣ, ಕಾಫಿ ಕುಡ್ದಿದ್ದಾಗಿದೆ ಅರ್ಧಂಬರ್ಧ. ನಂಜುಂಡೇಶ್ವರ್ಗೆ ಒಂದು ಇಮಿಡಿಯೇಟ್ ಚಿತ್ರಾನ್ನ ಮಾಡ್ಕೊಟ್ಬಿಟ್ವಿ. ಅವರಿಗೆ ಆರ್ಡ್ರ್ ಇದೆಯಂತೆ ರಾತ್ರಿ ಹೇಳಿದ್ರು, ಆದರೆ ರಾತ್ರಿ ಯಾವುದೋ ಸೀರೀಸ್ ಹಾಕ್ಬಿಟ್ಟಿದ್ರು. ಅದು ನೋಡಿ 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 ರಾತ್ರಿ ಒಂದು 3 ಗಂಟೆವರೆಗೂ ಸೀರೀಸ್ ನೋಡಿದ್ದೀವಿ. ಬೆಳಗ್ಗೆ ಎದ್ದಳಕ್ಕೆ ಆಗ್ತಾ ಇಲ್ಲ, ಹೀಗೆ ಜಸ್ಟ್ 8 ಕಾಲನ ಎದ್ದಿದ್ದು. ಎದ್ಬಿಟ್ಟು ಒಂದು ಲೋಟ ಅಕ್ಕಿ ಇಟ್ಟು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಚಿತ್ರಾನ್ನ ಮಾಡಿಕೊಟ್ಟು ಕಾಫಿ ಕುಡಿತಾ ಇದ್ವಿ ಇಬ್ರು. ಅವರು ಹೋದ್ರು, ಇಲ್ಲೇ ಎಲ್ಲೋ ರೂಮಲ್ಲಿ ಇದ್ದಾರೆ ಮೇ ಬಿ. ಇವಾಗ ಮಾರ್ಕೆಟಿಗೆ ಹೋಗೋಣ. ಮಾರ್ಕೆಟಲ್ಲಿ ಒಂದಷ್ಟು ತರಕಾರಿ ತೊಗೊಂಡು, ಗೋಡಂಬಿ ಮುಗ್ದೋಗಿದೆ, ಅಕ್ಕಿ ಮುಗ್ದೋಗಿದೆ, ಇದನ್ನೆಲ್ಲ ತೊಗೊಂಡ್ಬಿಟ್ಟು ಬರೋಣ. ಇನ್ನೊಂದು ಇದ್ದೇ ಕಣ್ಣು. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಫಸ್ಟೇ ಹೇಳಬೇಕಾಗಿತ್ತು ಆದರೆ ಈಗ ಹೇಳ್ತಾ ಇದ್ದೀನಿ. ಹ್ಯಾಪಿ ಮದರ್ಸ್ ಡೇ ಅಭಿನವ್ ಕೂಡ ವಿಶ್ ಮಾಡ್ತಾನೆ, ಆದರೆ ಈಗ ಎದ್ದಿದ್ದಾನೆ ಪಾಪ ಅವನು ಕೂಡ. ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಮಾರ್ಕೆಟಿಗೆ ಹೋಗೋಣ. ಇವಾಗ ಹೋಗಿ ತಕ್ಷಣ ಎಳ್ನೀರು ಸಿಕ್ತು. ಇವತ್ತು ನಮ್ಮ ರೆಗ್ಯುಲರಾಗಿ ತೊಗೊಳ್ಳೋ ಎಳ್ನೀರು ಅವ್ರು ಇರಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾರು ಸ್ಟ್ರಾ ಯೂಸ್ ಮಾಡಬೇಡಿ, ಆದಷ್ಟು ಇದೇ ಥರ ಎಳ್ನೀರು ಕುಡೀರಿ. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ತರಕಾರಿ ಒಂದೇ ಹತ್ರ ತೊಗೋತೀನಿ, ಆದರೆ ರೇಷನ್ ಮಾತ್ರ ಒಂದು ಅಕ್ಕಿಲಿ. ಅಕ್ಕಿ ಚೆನ್ನಾಗಿರುತ್ತೆ, ಇನ್ನೊಂದು ಅಂಗಡೀಲಿ ಗೋಡಂಬಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಾಯ್ಸ್ ಮಾಡಿ ತೊಗೊಂಡು ಬರ್ತೀನಿ ನಾನು. ಅದಕ್ಕೇನಾಯಿತು, ತುಂಬಾ ಲೇಟ್ ಆಗೋಯಿತು. ರೇಷನ್ನು ಮತ್ತು ತರಕಾರಿ ಎರಡೂ ಒಂದೇ ಸತಿ ತರೋಕ್ಕೋದ್ರೆ ಹಿಂಗೆ 11 ಗಂಟೆ ಆಗಿಬಿಟ್ಟಿತ್ತು. ಪಾಪ ಅಭಿನವ್ ಬೇರೆ ಹೋಟ್ಲಲ್ಲಿ ಇಡ್ಲಿ ಹೇಳಿದ, ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು. ಇವತ್ತು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಅಭಿನವ್ ಇಬ್ಬರು ಕೂತ್ಕೊಂಡ್ವಿ. ಇವತ್ತಿಲ್ಲ ಅಭಿನವ್ ತಿಂಡಿ ತಿಂತಾ ಇದ್ದಾನೆ, ಅವ್ನು ಕ್ಯಾಮ್ರಾ ಕಾಣೋದಿಲ್ಲಂತೆ, ಕಾಲು ಎತ್ಕೊಂಡು ಆ ಕಡೆ ಕೂತ್ಕೊಂಡಿದ್ದಾನೆ, ಕಾಣಿಸ್ತದೆ ನೋಡಿ. ಹೋಟ್ಲಿ ಅಂದರೆ ಇಡ್ಲಿ ಬೇಕು ಅಂತ ಇಲ್ಲಿಂದ ಹೋಗ್ಬೇಕು ಅದನ್ನೇ ಹೇಳ್ಬಿಟ್ಟು ಹೋಗಿದ್ದ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇಡ್ಲಿ ತೊಗೊಂಡ್ಬಂದಿದ್ದೀನಿ. ಮಾವಿನಹಣ್ಣು ತೊಗೊಂಡ್ಬಂದಿದ್ದೀನಿ ಅಂದರೆ ಮೊನ್ನೆ ಕಡೆ ಖಾಲಿ ಆಗೋಗಿತ್ತು, ಇವಾಗ ಹೊಸ ಮಾವಿನಹಣ್ಣು ತೊಗೊಂಡ್ಬಂದಿದ್ದೀನಿ. ಮಾವಿನಹಣ್ಣು ತಿನ್ನಬೇಕು. ತರಕಾರಿಗಳು ತರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎತ್ತಿಟ್ಕೊಳ್ಳೋದೇ ಇಂಪಾರ್ಟೆಂಟ್ ಅಂತ ಥರ ಆಗ್ಬಿಡುತ್ತೆ. ಫಸ್ಟ್ ಎಲ್ಲ ಸೊಪ್ಪು ಸೋಸ್ಬಿಡ್ಬೇಕು, ಸೊಪ್ಪು ಇಲ್ಲ ಅಂದರೆ ಸಪ್ಪಗೆ ಆಗ್ಬಿಡುತ್ತೆ. ತಿಂಡಿ ತಿಂದ್ಬಿಟ್ಟು ಸಿಗೋಣ.
ಇವಾಗ ಸಂಜೆ 6 ಗಂಟೆ ಆಗಿತ್ತು. ಬೆಳಗ್ಗೆ 11:30 ತಿಂಡಿ ತಿಂದಾಗಿಂದ 5:30 ಕೆಲಸನೇ ಆಗಿದೆ. ಒಂದು ಚೂರು ಬಿಡುವೆ ಆಗಿಲ್ಲ ಇವತ್ತು. ಅಂದರೆ ತರಕಾರಿಗಳನ್ನ ಎತ್ತಿಟ್ಕೊಂಡಿದ್ದು, ಹಾಲ್ ಒರೆಸಿದ್ದು, ಮನೆ ಪೂರ್ತಿ ಒರೆಸಿದ್ವಿ, ಬರೀ ಹಾಲ್ ಮಾತ್ರ ಒರೆಸಿಲ್ಲ. ಚಾರ್ಲಿ ಇರೋದಕ್ಕೆ ಅದು ತುಂಬಾ ಸಣ್ಣ ಮರಿ ಆಗಿರೋದ್ರಿಂದ ಅದು ಎಲ್ಲೆಲ್ಲಿ ಸುಸು ಮಾಡುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದಷ್ಟು ರೂಮಿಗೆಲ್ಲ ಹೋಗದೆ ಇರೋ ಹಂಗೆ ಅವಾಯ್ಡ್ ಮಾಡ್ತೀವಿ. ಆದರೂ ಒಂದೊಂದು ಸತಿ ಹೋಗಿಬಿಡುತ್ತೆ. ಆದರೂ ನಮಗೆ ಸಮಾಧಾನ ಇರಲ್ವಲ್ಲ, ಅದಕ್ಕೆ ಎಲ್ಲ ಕಡೆಯಿಂದನೂ ನೆಲ ಒರೆಸ್ಕೊಂಡು ಒಂದು ಕಡೆಯಿಂದ ಬಂದೆ. ಇವಾಗ ಮೆಣಸಿನ್ಕಾಯಿ ತೋಟ ಬಿಡಿಸಿಗ್ತಾ ಇದ್ದೀನಿ. ತರಕಾರಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಬ್ಯಾಗಲ್ಲೇ ಬಿಟ್ಬಿಟ್ಟಿದ್ದೆ. ಟೊಮೆಟೊನೂ ತರಕಾರಿ ಅಂಗಡಿಯಲ್ಲೇ ಬಿಟ್ಬಂದುಬಿಟ್ಟಿದೆ. ಅದಕ್ಕೆಲ್ಲೋ ಮೇ ಬಿ ನಾನು ಇದನ್ನು ಬಿಟ್ಬಂದುಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಆದರೆ ಬ್ಯಾಗ್ ತೆಗೆದು ನೋಡಿದಾಗ ಮೆಣಸಿನ್ಕಾಯಿ ಇತ್ತು. ಅದಕ್ಕೇನು ಮಾಡ್ತಾಯಿದ್ದೀನಿ, ತೋಟ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡಿದ್ದೆ. ಇವಾಗ ನೋಡಿ, ಸೋಪ್ ಸ್ಟೋನಲ್ಲಿ ರವೆ ಹುರ್ಕೊತಾ ಇದ್ದೀನಿ. ಸೋಪ್ ಸ್ಟೋನ್ ಬಿಸಿ ಆದರೆ ಸಾಕು, ರವೆ ಸೂಪರಾಗಿ ಹುರಿದಿರುತ್ತೆ. ಏನಾದರೂ ರವೆನ ಹುರ್ಕೊಂಡ್ರೆ ರವೆ ಸೀದೋಗ್ಬಿಡುತ್ತೆ. ಸೋಪ್ ಸ್ಟೋನ್ ಬಿಸಿ ಆಗ್ತಿದ್ದಂಗೆ ನಾನೇನು ಮಾಡ್ತೀನಿ, ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೋತೀನಿ. ಬಿಸಿಲೇ ಅದ್ರ ಬಿಸಿಗೇ ರವೆ ಕೆಂಪಗೆ ನೀಟಾಗಿ ಹುರಿದಿಡಿರುತ್ತೆ. ಅಂದರೆ ಅವಾಗವಾಗ ಒಂದೊಂದು ಸತಿ ಕೈ ಆಡ್ತಾ ಇರ್ತೀನಿ. ಅದು ಬಿಸಿ ಆಗ್ತಿದ್ದಂಗೆ ತೆಗೆದು ಕೆಳಗಡೆ ಇಳಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ತರಕಾರಿ ಹಚ್ಚಿಟ್ಕೊಂಡಿದ್ದೆ, ಅಂದರೆ ಈರುಳ್ಳಿ ಟೊಮೆಟೊ ಮಾತ್ರ ಹಚ್ಚಿಟ್ಕೊಂಡಿದ್ದೀನಿ. ತರಕಾರಿಗಳನ್ನ ಇನ್ನೂ ಹಚ್ಚಿರಲಿಲ್ಲ. ಇವಾಗ ಹಚ್ಚಬೇಕಾಯ್ತು. ಚಾರ್ಲಿ ಇರೋದಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ, ಆದರೆ ಮುದ್ದು ಮಾಡಿದಾಗ ಖುಷಿಯಾಗುತ್ತೆ ಅದು. ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಟೊಮೆಟೋಗೆ ಅಂದರೆ ಉಪ್ಪಿಟ್ಟಿಗೆ ಟೊಮೆಟೊ ಮತ್ತು ಈರುಳ್ಳಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅದು ಕಹಿ ಪದಾರ್ಥ, ಯಾರು ಇವಾಗ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅದು ತಿಂದೇ ಇದ್ದರೆ ಹೆಲ್ತಿಗೆ ಒಳ್ಳೇದಲ್ಲ. ಅದಕ್ಕೆ ಏನು ಮಾಡ್ತೀನಿ, ಆವಾಗವಾಗ ಸ್ವಲ್ಪ ಈ ಥರ ಟೊಮೆಟೊ ಬಾತಿಗೆ ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀನಿ. ಅದರಿಂದ ಒಂದು ಒಳ್ಳೆ ಫ್ಲೇವರು ಸಿಗುತ್ತೆ, ಮತ್ತು ಸೊಪ್ಪು ತಿಂದ್ವಿ ಅಂತ ಒಂದು ಒಳ್ಳೆ ಇದು ಬರುತ್ತೆ, ಏನು ಫೀಲಿಂಗ್ ಬರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ಆವಾಗವಾಗ ಹಾಕ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಹಾಕಿಲ್ಲ ಅಂದರೆ ಹಾಕಿ, ಅದರದ್ದೇ ಒಂದು ಹೊಸ ಟೇಸ್ಟ್ ಇರುತ್ತೆ. ಅದು ಕಹಿ ಕಹಿ ಅಂತ ಏನೂ ಅನಿಸೋದಿಲ್ಲ. ಅದರದ್ದೇ ಒಂದು ಹೊಸ ಫ್ಲೇವರ್ ಇರೋದ್ರಿಂದ ಅದು ಒಂದು ಅಂದರೆ ಚೇಂಜ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಉಪ್ಪಿಟ್ಟಿಗೆ ಸ್ವಲ್ಪ ಕರಿ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು. 18 ವರ್ಷದ ಒಳಗಿನ ಮಕ್ಕಳಿಗೆ ಇದ್ದಿದ್ದು ಜಾಸ್ತಿ ಒಳ್ಳೆಯದಂತೆ. ಅಭಿನವಾಗ ಅವಾಗವಾಗ ಎಳ್ಳುಂಡೆ ಆ ಥರದ್ದೆಲ್ಲ ಮಾಡಿ ಕೊಡ್ತಾ ಇರ್ತೀನಿ. ಆದರೆ ಈ ಥರ ತಿಂಡಿಗೂ ಹಾಕೋದ್ರಿಂದ ಇದೊಂದು ಬೆನಿಫಿಟ್ ಅಂತ ಅನಿಸುತ್ತೆ. ಆಮೇಲೆ ಎಳ್ಳು ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅವಾಗವಾಗ ಈ ಥರ ತಿಂಡಿಗೆಲ್ಲ ಹಾಕ್ತಾ ಇದ್ದರೆ ಅದು ಒಳ್ಳೆಯದು ಕೂಡ, ಹೆಲ್ತ್ ಬೆನಿಫಿಟ್ಟು ಸಿಗುತ್ತಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇರ್ತೀನಿ. ಅವಾಗವಾಗ ಸೋಪ್ ಸ್ಟೋನಲ್ಲಿರೋ ರವೆ ನಾವು ಒಂದೊಂದು ಸತಿ ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ನೀಟಾಗೆಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಹಾಕಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇವಾಗ ಮದರ್ಸ್ ಡೇ ಆಗಿರೋದ್ರಿಂದ ಅಮ್ಮ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಅಂತ ಹೋಗಿಲ್ಲ, ಅವ್ರ ಅಮ್ಮನ ನೋಡೋಕ್ಕೆ ಅಂತ ಹೋಗಿದ್ದಾರೆ. ನಾನು ವಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಅಜ್ಜಿನೇ ನಮ್ಮನ್ನೆಲ್ಲ ಸಾಕಿರೋದ್ರಿಂದ ಅಜ್ಜಿಗೆ ವಿಶ್ ಮಾಡಬೇಕಾಗಿತ್ತು. ನಾವು ಅಮ್ಮ ಅಂತಲೇ ಕರಿತೀವಿ. ಫೋನ್ ಮಾಡಿದೆ, ಬರಲೇ ಇಲ್ಲ, ರಜಾ ಮುಗಿದೋಯ್ತು ಅಂತ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ, 15ನೇ ತಾರೀಕಿಗೆ ಅವ್ರ ಸ್ಕೂಲು ಓಪನಿಂಗ್ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಮೆಸೇಜ್ ಬಂದಿದೆ, ಆದರೆ 12ನೇ ತಾರೀಕು ಬುಕ್ಸ್ ಕಲೆಕ್ಟ್ ಮಾಡಿ ಅಂತ ಮೆಸೇಜ್ ಬಂದಿದೆ. ನಾನು ಅದನ್ನೇ ಮಿಸ್ ಆಗಿ ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಆದರೆ 15ನೇ ತಾರೀಕಿಂದ ಸ್ಕೂಲ್ ಓಪನ್ ಅಂತ ಹೇಳಿಬಿಟ್ಟು ನಿನ್ನೆ ಮೆಸೇಜ್ ಬಂದಿದೆ. ಸರಿ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದೆ. ಹಿಂಗಾಗಿದೆ ಅಂತ ಹೇಳಿಬಿಟ್ಟು, ಹೋಗಲಿ ಸರಿ, 1-2 ದಿವಸಕ್ಕಾದರೂ ಬಂದು ಹೋಗು ಅಂತ ಹೇಳಿದ್ರು. ಅದಕ್ಕೆ ನಂಜುಂಡೇಶ್ವರಿಗೆ ಹೇಳಿದೆ, ಸರಿ ಹೋಗಲಿ, ಹೋಗಿ ಬಾ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಏನು ಎಲ್ಲ ಹುಡುಗರು ಬಂದುಬಿಡಲ್ಲ, ಒಂದು ವಾರ ಬಿಟ್ಟೇ ಹೋಗಲಿ ಅಂತ ಹೇಳಿದ್ರು. ಆದರೆ ಅಭಿನವ್ ಸ್ಕೂಲಿಗೆ ರಜಾ ಹಾಕಕ್ಕೆ ರೆಡಿನೇ ಇಲ್ಲ, ಯಾಕೆಂದರೆ ಹೋಮ್ವರ್ಕ್ ಎಲ್ಲ ಜಾಸ್ತಿ ಆಗುತ್ತೆ, ಹೋಗಿ ನಾನು ರಜಾ ಹಾಕೋದಿಲ್ಲ ಅಂತ ಹೇಳ್ತಾನೆ. ಅವ್ನು ಯಾವಾಗಲೂ ಅಷ್ಟೇ, ಸ್ಕೂಲಿಗೆ ರಜಾ ಹಾಕಕ್ಕೆ ಅವ್ನು ರೆಡಿನೇ ಇರೋದಿಲ್ಲ. ಒಂದು ದಿವಸ ಬಿಟ್ಟರೆ ಜಾಸ್ತಿ ಆಗಿರುತ್ತಲ್ವ ಹೋಮ್ವರ್ಕ್ ಎಲ್ಲ, ಅವನಿಗೆ ತಾನೇ ಬರ್ಡನ್ನು, ಅದಕ್ಕೆ ಅವನು ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದ. ನೋಡೋಣ ಬಿಡು, ನಾ ಇನ್ನೂ ನಾಳೆವರೆಗೂ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದೆ. ಇವಾಗ ಈ ಕಡೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತರಕಾರಿಗಳನ್ನೆಲ್ಲ ಸಣ್ಣ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಉಪ್ಪಿಟ್ಟು ರವೆ ಸಣ್ಣ ಇರೋದಕ್ಕೆ ತರಕಾರಿ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಂದರೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪನೇ ತರಕಾರಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ತರಕಾರಿ ಎಲ್ಲ ಹಚ್ಚಿಬಿಟ್ಟು ಉಪ್ಪಿಟ್ಟಿಗೆ ಹಾಕೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮಾಡ್ತಾನೇ ಇರಲಿಲ್ಲ, ಮೊನ್ನೆ ಒಂದು ಸತಿ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಅಂದರೆ ಅಮ್ಮ ಅಪ್ಪ ಯಾವಾಗಲೂ ಮಾಡ್ತಾರೆ, ನಾನು ಉಪ್ಪಿಟ್ಟು ಕಂಡ್ರೇ ನಂಗೆ ಆಗ್ತಾಯಿರಲಿಲ್ಲ. ಮೊನ್ನೆ ತುಂಬ ಚೆನ್ನಾಗಾಗಿದ್ದರಿಂದ ಮಾಡ್ತಾ ಇರ್ತೀನಿ ಆವಾಗವಾಗ, ಇವತ್ತು ಮಾಡಿದ್ದೀನಿ, ಚೆನ್ನಾಗಿ ಬಂತು.
ಇವಾಗ ತಿಂಡಿ ಆಗಿ ಅಂದರೆ ತರಕಾರಿಗಳನ್ನೆಲ್ಲ ಹಚ್ಕೊಂಡಿದ ತಕ್ಷಣ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀನಿ. ಈ ಕಡೆ ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಒಂದೇ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಎರಡು ಕೆಲಸ ಮಾಡ್ತಾ ಇದ್ರೇ ಕೆಲಸ ಆಗೋದು. ನಾನೇನು ಮಾಡಿದ್ದೀನಿ, ತರಕಾರಿ ಎಲ್ಲ ಹಚ್ಚಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿ ಅಂದರೆ ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಪಾತ್ರೆ ತೊಳ್ಕೊತಾ ಇದ್ದೀನಿ. ಸಣ್ಣ ಅಕ್ಕಿ ತೊಗೊಂಬಂದಿದ್ದಲ್ಲ ಅದರದ್ದು ಬಾಕ್ಸ್ ಇದು. ನಾನೇನು ಮಾಡ್ತೀನಿ ಅಂದರೆ, ಡೀಪ್ ಕ್ಲೀನಿಂಗಿಗೆಲ್ಲ ತೊಳ್ಕೊಳ್ಳೋದಿಲ್ಲ, ಈ ಥರ ಆಗಿದ್ದಾಗಿದ್ದ ಅವಾಗಲವಾಗಲೇ ತೊಳ್ಕೊಂಡು ಇಟ್ಟಿಟ್ಟಿರ್ತೀನಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ, ಡೀಪ್ ಕ್ಲೀನಿಂಗಿಗೂ ತೊಂದರೆ ಆಗೋಲ್ಲ, ಡೈಲಿ ಕೆಲಸ ಆಗುತ್ತಲ್ವಾ, ಅಷ್ಟು ಕಡಿಮೆ ಪಾತ್ರೆ ಇರೋವಾಗ ಇದೊಂದು ಬಾಕ್ಸ್ ಏನು ದೊಡ್ಡದು ಅನ್ಸಲ್ಲ, ಎಲ್ಲ ಪಾತ್ರೆಗಳನ್ನೂ ಒಂದ್ಸತಿ ಗುಡ್ಡೆ ಹಾಕ್ಕೊಂಡು ತೊಳೆದಾಗ ಕಷ್ಟ ಅಂತ ಅನಿಸುತ್ತೆ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನಂಜುಂಡೇಶ್ವರಿಗೆ ಕರೆದ್ಬಿಟ್ಟು ರೀ ಬನ್ನಿ ಸ್ವಲ್ಪ ರವೆ ಹಾಕ್ಕೊಡಿ ಅಂತ ಕರೆದಿದ್ದಷ್ಟೇ. ಗಣೇಶನ್ನ ಮಾಡು ಅಂದರೆ ಅವ್ರ ಅಪ್ಪನ್ನ ಮಾಡ್ತಾರೆ ಅವ್ರು ಯಾವಾಗ್ಲೂ. ನಾನು ತರಕಾರಿ ಹಚ್ಚಾಕ್ಬಿಟ್ರೆ ಅವ್ರನ್ನ ಬೇರೆ ಏನಕ್ಕೂ ಅಡುಗೆ ಕರೆಯೋದೇ ಇಲ್ಲ, ಯಾಕೆಂದರೆ ಅವ್ರಿಗೆ ಅಡುಗೆ ಬರಲ್ಲ ಅಂತ ನನಗೆ ಗೊತ್ತಲ್ವಾ. ಅದಕ್ಕೋಸ್ಕರ ಸೋಪ್ ಸ್ಟೋನು ತುಂಬಾ ಬಿಸಿಯಾಗಿರುತ್ತೆ, ನಾನು ಅದನ್ನು ಹೇಳ್ತಾ ಇದ್ದೀನಿ ಅವರಿಗೆ. ಆದರೆ ಅವರು ಏನಾಗಲ್ಲ ಬಿಡು, ನಾನು ಹಾಕ್ತೀನಿ ಅಂದರು, ಮುಟ್ಟು ನೋಡೋದ್ರಂತೆ ಆಗಲಿಲ್ವಂತೆ. ಅದಕ್ಕೆ ಏನು ಮಾಡ್ತಾಯಿದ್ರೆ ಗ್ಲೌಸ್ ಹಾಕ್ಕೊಂಡು ತೆಗಿತಾ ಇದ್ದಾರೆ. ಇವಾಗ ಹಾಕಬೇಡಿ ಅಂತ ಹೇಳಿದ್ದೀನಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಹಾಕಿ ಅಂತ. ಏನಾಗಲ್ಲ ನಾನು ಹಾಕ್ತೀನಿ ಅಂತ ಹೇಳು, ಹಾಕೋಕ್ಕೆ ಅಂತ ಹೋಗಿ ಕಾಲು ಭಾಗ ಚೆಲ್ಲಿ ಮುಕ್ಕಾಲು ಭಾಗ ರವೆನ ಉಪ್ಪಿಟ್ಟೊಳಗಡೆ ಹಾಕಿದ್ರು. ಅದಕ್ಕೆ ನಾನು ಅಡುಗೆಗೆ ಜಾಸ್ತಿ ಅವ್ರನ್ನ ಕರೆಯೋದಿಲ್ಲ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.